ಒಂದು ಸಣ್ಣದಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮೊದಲನೆಯ ಪ್ರಾರ್ಥನೆಯನ್ನು ಗೌರಮಸ್ತ ಮಾಡ್ತೀರಸ್ತ. ಓಕೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ನೀತಿವಂತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ. ತಂದೆ ದೇವರೇ, ಈ ದಿನದ ಕೂಟವನ್ನು ನೀವು ಆಶೀರ್ವದಿಸಿ ಬಲಪಡಿಸಬೇಕಾಗಿ ತಂದೆಯಾದ ದೇವರೇ, ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿ ಈ ಪಾಠವನ್ನು ಯಾರ್ಯಾರು ಓದ್ಬೇಕು ಅಂತ ಇದೆಯೋ ತಂದೆ ದೇವರೇ, ಅವರು ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರ ಬಾಯಾಗಿ ಬಾಯಿ ಇದ್ದುಕೊಂಡು ತಂದೆ ದೇವರೇ ನಡ್ಸ್ಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ತಂದೆ ದೇವರೇ, ಯಾರೆಲ್ಲ ಈ ಕೂಟಕ್ಕೆ ಬರ್ಬೇಕೋ ಅವರೆಲ್ಲ ಸರಿಯಾದ ಸಮಯಕ್ಕೆ ಬಂದು ಇದನ್ನ ಭಾಗವಹಿಸ್ಬೇಕಾಗಿ ತಂದೆ ದೇವರೇ ನಿಮ್ಮಲ್ಲಿ ಬೇಡ್ತಿದ್ದೀನಿ. ಅದು ತಂದೆಯಾದ ದೇವರೇ, ತಕ್ಕ ಸಮಯದಲ್ಲಿ ಸ್ಟಾರ್ಟ್ ಮಾಡಿ ಅರ್ಥಬದ್ಧವಾಗಿ ಓದಿ ಅದನ್ನ ಕಲಿತು ಮರಿದ ಹಾಗೆ ಅದ್ರ ನೆನಪಿನಲ್ಲಿ ಇಟ್ಟುಕೊಂಡು ಮಲ್ಕ ಹಾಕೋ ರೀತಿಯಲ್ಲಿ ನೀವು ನಡೆಸ್ಬೇಕಾಗಿ ಬೇಡ್ತಾ ಇದ್ದೀನಿ ತಂದೆ ದೇವರೇ. ಈ ಪ್ರಾರ್ಥನೆಯನ್ನು ನಮಗಾಗಿ ಕೊಟ್ಟಿದ್ದಕ್ಕೆ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಾನು ಬೇಡ್ತಾ ಇದ್ದೀನಿ ತಂದೆ ದೇವರೇ. ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೊದಲನೇ ವಾಕ್ಯವನ್ನು ದೀಪ ಸರ್, ಮಾರ್ಕ್ ಮಾರ್ಕ್ ಮಾರ್ಕ ಬರೆದ ಸುವಾರ್ತೆ 15:1-5 ಓದಿಸ್ತಾರೆ ಹಾಂ ಬ್ರದರ್, ದೀಪಸ್ತ. ಹಾಂ ಬ್ರದರ್, ಹೋಗ್ತೀನಿ. ಬೆಳಕಾದ ಕೂಡಲೇ ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು, ಹಿರಿ ಸಭೆಯವರೆಲ್ಲರೂ ಒಟ್ಟುಗೂಡಿ ಆಲೋಚನೆ ಮಾಡಿಕೊಂಡು ಯೇಸುವನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ಪಿಲಾತನಿಗೆ ಒಪ್ಪಿಸಿದರು. ಪಿಲಾತನು ಆತನನ್ನು, ನೀನು ಯಹೂದ್ಯರ ಅರಸನು ಹೌದೋ ಎಂದು ಕೇಳಲು, ಆತನು ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು. ಮಹಾಯಾಜಕರು ಆತನ ಮೇಲೆ ತುಂಬಾ ದೂರು ಹೇಳುತ್ತಿದ್ದರು. ಆಗ ಪಿಲಾತನು ಇನ್ನೊಂದಾವತ್ತಿ ಆತನನ್ನು, ನೀನು ಏನು ಉತ್ತರ ಕೊಡುವುದಿಲ್ಲವೇ? ಇವರು ನಿನ್ನ ಮೇಲೆ ಎಷ್ಟು ದೂರುಗಳನ್ನು ಹೇಳುತ್ತಾರೆ ನೋಡು ಎಂದು ಕೇಳಿದನು. ಆದರೆ ಯೇಸು ಇನ್ನೇನು ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ಪಿಲಾತನು ಆಶ್ಚರ್ಯಪಟ್ಟನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಇನ್ನು ನೆಕ್ಸ್ಟ್ ವಾಕ್ಯವನ್ನು 15:6-8 ಮಂಜಮಸ್ತ ಓದಿಸ್ತ. 6-8 ಮಂಜಮಸ್ತ. ಮಂಜಮಸ್ತ ಓಕೆ ಓಕೆ ಓದಿ ಬ್ರ ಸಿಸ್ತ. ಓಕೆ ಬ್ರದರ್. ಓದಿಸ್ತ. ಅವರು ಅವನು ಸೇರುವನು ಅವರಿಗೆ ಸೇರಿಯವನು ಬಿಟ್ಟು ಸೇರಿಯವು ಸೆರೆಯವನು 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 ಬಿಟ್ಟು ಕೊಡಬೇಕೆಂದು ಬಿಟ್ಟು ಬಿಡು ಬಿಡು ಕೊಡುವ ಪದ ಪದ್ಧತಿ ಇತ್ತು. ಪದ್ಧತಿ ಇತ್ತು. ಆಗ ಬರ ನೇ ಬನ್ನು ನೋ ನೋಬವನ್ನು ನೀ ನಿಂದು ಇನ್ನು ಇನ್ನು ಈ ವನ ಬರಬ್ಬನೆಂಬವನಿದ್ದನು. ಬರಬ್ಬನೆಂಬವನಿದ್ದನು
ni iwa nanno da gi yan li tagiyalli dangeyalli tangeyalli ko da la ko le pa ta ka kote kole pa ta maadi da da dangegarara kodo kaati kattiyakalu kattiyaki da ra ಹಾಕಿದ್ದರು ಜನರನ್ನು ಕಟ್ಟಿ ಹಾಕಿದ್ದರು ಜನರು ಪಿಲಾತನ ಪಿಲಾತ ಒಬ್ಬ ಬಳಿಗೆ ಹೋಗಿ ನೀನು ನೀನು ಅಷ್ಟೇನಪ್ಪ ಇನ್ನು ಓದಿಸ್ತ ನಮಗೆ ಮಾಡುತ್ತ ಬಂದ ಪ್ರಕಾರ ಮಾಡು ಎಂದು ಎಂದು ಹೇಳಿಕೊಳ್ಳುತ್ತಿದ್ದರು ಹೇಳಿಕೊಳ್ಳುತ್ತಿದ್ದರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬ್ರದರ್ ಇನ್ನು ನೆಕ್ಸ್ಟ್ ವಾಕ್ಯವನ್ನು 15ನೇ ಅಧ್ಯಾಯ 9ನೇ ವಚನದಿಂದ 15ನೇ ವಚನವರೆಗೂ ಗೌರಮಸ್ತ ಓದಿಸ್ತ ಗೌರಮಸ್ತ ಎಸ್ ಬ್ರದರ್ 9ನೇ ವಚನದಿಂದ ನಾ ಬ್ರದರ್ 9ನೇ ವಚನದಿಂದ 15ನೇ ವಚನವರೆಗೂ ಇಷ್ಟ ಓಕೆ ಬ್ರದರ್ ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಂಡಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು ನಾನು ಯಹೂದ್ಯರ ಅರಸನನ್ನು ನಿಮಗೆ ಬಿಟ್ಟುಕೊಡಬೇಕೆನ್ನುತ್ತೀರೋ ಎಂದು ಅವರನ್ನು ಕೇಳಿದನು ಅತ್ತಲಾಗಿ ಮಹಾಯಾಜಕರು ಬರಬ್ಬನನ್ನೇ ಬಿಟ್ಟುಕೊಡಬೇಕೆಂದು ಬೇಡಿಕೊಳ್ಳಿರಿ ಎಂಬುದಾಗಿ ಜನರನ್ನು ಪ್ರೇರೇಪಿಸಿದರು ಅದಕ್ಕೆ ಪಿಲಾತನು ತಿರುಗಿ ಅವರನ್ನು ಹಾಗಾದರೆ ನೀವು ಹೇಳುವ ಯಹೂದ್ಯರ ಅರಸನನ್ನು ನಾನೇನು ಮಾಡಲಿ ಎಂದು ಕೇಳಲು ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ತಿರುಗಿ ಬೊಬ್ಬೆ ಹಾಕಿದರು ಪಿಲಾತನು ಯಾಕೆ ಕೆಟ್ಟದ್ದೇನು ಮಾಡಿದನು ಅಂದನು ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು ಅದಕ್ಕೆ ಪಿಲಾತನು ಜನರ ಮನಸ್ಸನ್ನು ಸಮಾಧಾನಪಡಿಸಬೇಕೆಂದು ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸರ್ ಇನ್ನು ನೆಕ್ಸ್ಟ್ ವಾಕ್ಯವನ್ನು ಗಂಗಮ್ಮ ಸಿಸ್ಟರ್ ಮಾರ್ಕ್ 15ನೇ ಅಧ್ಯಾಯ 16ರಿಂದ 20ನೇ ವಚನವರೆಗೂ ಓದಿಸ್ತ ಓದ್ತೀನಿ ಬ್ರದರ್ ಯೇಸುವನ್ನು ಪರಿಹಾಸ್ಯ ಮಾಡಿ ಶಿಲುಬೆಗೆ ಹಾಕಿದ್ದು ಆತನು ಪ್ರಾಣ ಬಿಟ್ಟಿದ್ದು ಸಿಪಾಯಿಗಳು ಆತನನ್ನು ಅಧಿಪತಿಯ ಅರಮನೆಗೆ ಸೇರಿದ ಅಂಗಳದೊಳಕ್ಕೆ ಸಾಗಿಸಿಕೊಂಡು ಹೋಗಿ ಪಟಲನೆಲ್ಲ ಒಟ್ಟಿಗೆ ಕರೆದು ಆತನಿಗೆ ಕೆಂಪು ಒಲ್ಲಿಯನ್ನು ಒದಿಸಿ ಮುಳ್ಳಿನ ಕಿರೀಟವನ್ನು ಹೆಣೆದು ಆತನಿಗೆ ಇಟ್ಟು ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದು ಆತನ ಮೇಲೆ ಉಗುಳಿ ಆತನ ಮುಂದೆ ಮೊಣಕಾಲೂರಿ ಅಡ್ಡ ಬಿದ್ದರು ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಒದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಸರೋಜಾ ಸರ್ ಬರೆದ್ರೆ ಓದ್ತೀನಿ ಮಾರ್ಕ್ 15ನೇ ಅಧ್ಯಾಯ 21ರಿಂದ 26ನೇ ವಚನವರೆಗೂ ಓದಿಸಿ ಸರ್ ಸರಿ ಬರೆ ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು ಇವನು ಯಾರೆಂದರೆ ಅಲೆಕ್ಸಾಂದ್ರ
ರೂಫಾ ಎಂಬುವರ ತಂದೆಯಾದ ಕುರೇನ ಪಟ್ಟಣದ ಸೀಮೋನನು ಬಳಿಕ ಆತನನ್ನು ಗೋಲ್ಗತ್ತ ಎಂಬ ಸ್ಥಳಕ್ಕೆ ಕರಕೊಂಡು ಬಂದರು. ಗೋಲ್ಗತ್ತ ಅಂದರೆ ಕಪಾಲ ಸ್ಥಳ. ಅಲ್ಲಿ ಆತನಿಗೆ ರಕ್ತಬೋಳ ಬೆರೆಸಿದ ದ್ರಾಕ್ಷಾರಸವನ್ನು ಕೊಟ್ಟರು. ಆದರೆ ಆತನು ತೆಗೆದುಕೊಳ್ಳಲಿಲ್ಲ. ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಲ್ಲಿ ಯಾವ ಯಾವುದು ಯಾರಿಗೆ ಆಗಬೇಕೆಂದು ಚೀಟು ಹಾಕಿ ಪಾಲು ಮಾಡಿಕೊಂಡರು. ಆತನನ್ನು ಶಿಲುಬೆಗೆ ಹಾಕುವಾಗ ಹೊತ್ತಾರೆ 9 ಗಂಟೆಯಾಗಿತ್ತು. ಇದಲ್ಲದೆ ಅವರು ಹೊರಿಸಿದ ಅಪರಾಧವನ್ನು ಸೂಚಿಸುವ ಒಂದು ವಿಳಾಸವು ಶಿಲುಬೆಯ ಮೇಲೆ ಬರೆದಿತ್ತು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಾಕ್ಯವನ್ನು ನಕುಲ್ ಬ್ರದರ್ ಮಾರ್ಕ್ 15:27 ವಚನವರೆಗೂ ಓದಿ ಬ್ರದರ್. ಕಳ್ಳರನ್ನು ಅದಲ್ಲದೆ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿಸಿದ್ದರು. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ, ಆಹಾ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ಶಿಲುಬೆಯಿಂದ ಇಳಿದು ನಿನ್ನನ್ನು ರಕ್ಷಿಸಿಕೋ ಎಂದು ಆತನನ್ನು ಅಂಗಿಸುತ್ತಿದ್ದರು. ಅದೇ ಮೇರೆಗೆ ಮಹಾಯಾಜಕರು ಶಾಸ್ತ್ರಿಗಳು ಅವನು ಮತ್ತೊಬ್ಬರನ್ನು ರಕ್ಷಿಸಿದ್ದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಇಸ್ರಾಯೇಲರ ಅರಸನಾದ ಈ ಕ್ರಿಸ್ತನು ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ನಾವು ನೋಡಿ ನಂಬೆವು ಎಂದು ತಮ್ಮ ತಮ್ಮೊಳಗೆ ಹಾಸ್ಯದಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟವರು ಸಹ ಆತನನ್ನು ನಿಂದಿಸುತ್ತಿದ್ದರು. ಥ್ಯಾಂಕ್ ಯು ಬ್ರದರ್. ಇನ್ನು ನೆಕ್ಸ್ಟ್ ವಾಕ್ಯವನ್ನು ಗೌರವ ಸರ್ ಮಾರ್ಕ್ 15:33-38 ವಚನವರೆಗೂ ಓದಿಸ್ತಾರೆ. ಗೌರವ ಸರ್ ಬ್ರದರ್ ಓದಿಸ್ತಾರೆ. 30-38 ಅಲ್ವಾ ಬ್ರದರ್? ಮೂವತ್ತ 3-38 ಸರ್. ಓಕೆ. ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ 3 ಗಂಟೆಯ ತನಕ ಇತ್ತು. 3 ಗಂಟೆಗೆ ಯೇಸು ಎಲೋಹಿ ಎಲೋಹಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಹತ್ತಿರ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಏಲಿಯನನ್ನು ಕರೆಯುತ್ತಾನೆ ಕಾಣಿರೋ ಅಂದರು. ಆಗ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟು, ಬಿಡಿರಿ, ಎಲೀಯನು ಇವನನ್ನು ಇಳಿಸುವುದಕ್ಕೆ ಬರುವನೋ ನೋಡೋಣ ಅಂದನು. ಆದರೆ ಯೇಸು ಮಹಾಧ್ವನಿಯನ್ನು ಗೈದು ಪ್ರಾಣ ಬಿಟ್ಟನು. ಆಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ನೆಕ್ಸ್ಟ್ ವಾಕ್ಯವನ್ನು ಶಾಂತಮಯಿಸ್ತ ಮಾರ್ಕ್ 15:39-43 ವಚನವರೆಗೂ ಓದಿಸ್ತ. ಮಾರ್ಕ್ 15 ಅಲ್ವಾ? ಮಾರ್ಕ್ 15 39-43 ವಚನವರೆಗೂ ಇಷ್ಟ. ಆತನಿಗೆ ಪ್ರಾಣ ಬಿಟ್ಟದ್ದನ್ನು ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲೀಲಾಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ ಜಕಾರ್ತಿಯ ಯಾಕೋಬನು ಮತ್ತು ಯೇಸು ತಾಯಿಯಾದ ಮರಿಯ ಸಲೋಮಿ ಎಂಬವರು ಆತನ ಸಂಗಡ ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರು ಇದ್ದರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವಾಕ್ಯವನ್ನು ಮ್ಯಾಗಿಸ್ಟರ್ ಮಾರ್ಕ್ 15:44-47 ವಚನವರೆಗೂ ಓದಿಸ್ತ.
ಇನ್ನು ಮಾರ್ಕ್ 15:44 47ನೇ ವಚನ ಮತ್ತು ಮಾರ್ಕ್ 16:1-4 ವರೆಗೂ ಮ್ಯಾಗಿಸ್ತರ್ ಓದಿಸ್ತಾರೆ. ಮ್ಯಾಗಿಸ್ತರ್ ಮ್ಯಾಗಿಸ್ತರ್ ತರುಣ್ ತರುಣ್ ಆ ಸಿಸ್ಟರ್ 39ರಿಂದ ಎಷ್ಟನೇ ವಚನ ಗಂಟ ಹೇಳಿದ್ ನಂಗೆ? 38ನೇ ವಚನವರೆಗೂ ಸರ್, ಸಾರಿ 43ನೇ ವಚನವರೆಗೂ 40 ಮತ್ತೆ ಇನ್ನೂ ಓದ್ಬೇಕು ನಾನು. ಓದಿಸ್ತ ಶಿಷ್ಯರು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಟ್ಟದ್ದು ಮತ್ತು ಆಗಲೇ ಸಂಜೆ ಆಗಿತ್ತು ಮತ್ತು ಆ ದಿನವು ಸೌರಣೆಯ ದಿನ ಅಂದರೆ ಸಬ್ಬತ್ ದಿನದ ಹಿಂದಿನ ದಿನವಾಗಿತ್ತು. ಹೀಗಿರಲಾಗಿ ಅರಿಮಥಾಯದ ಯೋಸೇಫನು ಎಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರಿಯ ಸಭೆಯಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದನು. ಥ್ಯಾಂಕ್ ಯು ಸರ್. ಮ್ಯಾಗಿ ಸರ್ ಸರೋಜ ಸರ್ ಓದ್ತೀನಿ. ಪಿಲಾತನು ಮಾರ್ಕ್ ಹದಿನೈದನೇ ಅವತ್ತು ವಚನದಿಂದ 47ನೇ ವಚನ ಮುಗಿಸಿ ಮತ್ತೆ ಮಾರ್ಕ್ 16:4 ವರೆಗೂ ಮುಗಿಸಿ ಸರ್. ಸರಿ ಬ್ರದರ್. ಪಿಲಾತನು ಅವನು ಇಷ್ಟು ಬೇಗ ಸತ್ತನೋ ಎಂದು ಆಶ್ಚರ್ಯಪಟ್ಟು ಶತಾಧಿಪತಿಯನ್ನು ಕರೆಸಿ ಅವನು ಆಗಲೇ ಸತ್ತನೋ ಎಂದು ಅವನನ್ನು ಕೇಳಿ ಆತನು ಸತ್ತದ್ದನ್ನು ಶತಾಧಿಪತಿಯಿಂದ ತಿಳಿದು ಶವವನ್ನು ಯೋಸೇಫನಿಗೆ ಕೊಡಿಸಿದನು. ಯೋಸೇಫನು ನಾರುಮಡಿಯನ್ನು ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು. ಮಗ್ದಲದ ಮರಿಯಳು ಯೋಸೆಯ ತಾಯಿ ಮರಿಯಳು ಆತನ ನೀಡುವ ಸ್ಥಳವನ್ನು ನೋಡಿದರು. ಸ್ತ್ರೀಯರು ಯೇಸುವಿನ ಸಮಾಧಿಯು ಖಾಲಿಯಾಗಿರುವುದನ್ನು ಕಂಡು ದೂತರ ದರ್ಶನವನ್ನು ನೋಡಿದ್ದು. ಸಬ್ಬತ್ ದಿನ ಕಳೆದ ಮೇಲೆ ಮಗ್ದಳದ ಮರಿಯಳು ಯಾಕೋಬನ ತಾಯಿ ಮರಿಯಳು ಸೊಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು ಮತ್ತು ವಾರದ ಮೊದಲನೇ ದಿನದ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಹುರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಎಲ್ಲಪ್ಪ ಬ್ರದರ್? ಹೇಳಿ ಬ್ರದರ್. ಮಾರ್ಕ್ 16:5-11 ವಚನವರೆಗೂ ಓದಿ ಬ್ರದರ್. ಓದ್ತೇನೆ. 5ರಿಂದ ಅಲ್ರಿ? ಬ್ರದರ್ 5:11 ವಚನವರೆಗೂ. ಸಮಾಧಿ ಒಳಕ್ಕೆ ಹೋಗಿ ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆಯಲ್ಲಿ ಕುಂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡರಿ, ಸಿಲುಬೆಗೆ ಹಾಕಲ್ಪಟ್ಟಿದ ಈ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ ಸ್ಥಳವನ್ನು ಇದೆ ನೋಡ್ರಿ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೆ, ಪೇತ್ರನಿಗೂ, ಆತನ ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳಿದನು. ಅವರು ಭ್ರಮೆ ಹಿಡಿದವರಾಗಿ ನಡುಗುತ್ತಾ ಹೊರಕ್ಕೆ ಬಂದು ಸಮಾಧಿಯ ಬಳಿಯಿಂದ ಓಡಿ ಹೋದರು. ಅವರು ಹೆದರಿಕೊಂಡಿದ್ದರಿಂದ ಯಾರಿಗೂ ಏನೂ ಹೇಳಲಿಲ್ಲ. ಯೇಸು ಜೀವಿತನಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡದ್ದು. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಬಗ್ಗಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದನು. ಆಕೆ ಹೋಗಿ ಆತನ ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಇವರು ಹಂಬಲಿಸುತ್ತಾ ಅಳುತ್ತಾ ಕುಂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ.
ಇದಾದ ಮೇಲೆ ಶಿಷ್ಯರು ಇಬ್ಬರು ಒಂದು ಹಳ್ಳಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಮುಗಿತದೆ, 12 ಮಠ ಮುಗಿತದೆ. ಓದಿ ಓದಿ ಬ್ರದರ್. ಆಯ್ತು, 12 ಮಠ ಮುಗಿತದೆ. 13 ವರೆಗೂ ಓದಿ ಬ್ರದರ್. ಓಕೆ, 16 ಮಠ ಅದಾವ್ರಿ, ಮತ್ತೆ ಓದ್ಬಿಡ್ರಿ. ಓದಿ ಬ್ರದರ್. ಅವರಿಗೆ ರೂಪಾಂತರದಿಂದ ಕಾಣಿಸಿಕೊಂಡನು. ಅವರು ಹೋಗಿ ಉಳಿದವರಿಗೆ ತಿಳಿಸಿದರು, ಆದರೆ ಅವರನ್ನು ನಂಬಲಿಲ್ಲ. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕುಂತಿದ್ದಾಗ ಆತನು ಅವರಿಗೆ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಠಿಣಕ್ಕೂ ಅವರನ್ನು ಗದರಿಸಿದನು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಟ್ಟ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷೆ ಸ್ಥಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವವನು. ಮುಗಿತದೆ ಅದು. ಥ್ಯಾಂಕ್ ಯು ಬ್ರದರ್. ಶ್ವೇತಾರಾಣಿ ಸಿಸ್ಟರ್. ಶ್ವೇತಾರಾಣಿ ನೆಕ್ಸ್ಟ್ 17ನೇ ವಚನದಿಂದ 20ನೇ ವಚನವರೆಗೂ ಓದಿ ಸರ್. ಓಕೆ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರು ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು, ಮತ್ತು ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು ಎಂಬುದೇ. ಥ್ಯಾಂಕ್ ಯು ಸರ್. ಈ ಒಂದು ವಾಕ್ಯದಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, ಇಲ್ಲಿ ಮಹಾಯಾಜಕರು ಮತ್ತೆ ಶಾಸ್ತ್ರಿಗಳು ಯೇಸುಕ್ರಿಸ್ತನ್ನು ಸೆರೆಗೈಕೊಂಡು ಪಿಲಾತನ ಬಳಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಇಲ್ಲದ ಅಪರಾಧವನ್ನು ಯೇಸುಕ್ರಿಸ್ತರ ಮೇಲೆ ಹಾಕ್ತಾರೆ. ಆವಾಗ ಪಿಲಾತನು ಯೇಸುಕ್ರಿಸ್ತರಿಗೆ ಕೇಳ್ತಾರೆ, ನೀನು ಯಹೋದರ ರಾಜನು ಅಂತ ಕೇಳುವಾಗ ಆಗ ನೀನೇ ಹೇಳಿದ್ದಿ ಅಂತ ಹೇಳ್ತಾರೆ. ಆಗ ಮಹಾಯಾಜಕರು ಮತ್ತೆ ಶಾಸ್ತ್ರಿಗಳು ಹೇಳ್ತಾರೆ, ಇಷ್ಟೇ ಸಾಕ್ಷಿ ಸಾಕಲ್ವಾ ಅಂತ ಅನ್ವಾಗ ಆಗ ಪಿಲಾತನು ಯೇಸುಕ್ರಿಸ್ತರ್ ಕೇಳ್ತಾರೆ, ನೀವು ಇವರು ಇಷ್ಟೊಂದು ಅಪರಾಧ ನಿಮ್ ಮೇಲೆ ಆಗ್ತಾರಲ್ವಾ, ನೀನೇನ್ ಮಾತಾರಲ್ವಾ ಅಂತ ಯೇಸುಕ್ರಿಸ್ತರ್ ಕೇಳುವಾಗ ಯೇಸುಕ್ರಿಸ್ತರು ಆವಾಗ ಏನ್ ಉತ್ತರ ಕೊಡಲ್ಲ. ಆಗ ಪಿಲಾತನಿಗೆ ಅರ್ಥ ಆಗುತ್ತೆ, ಇವರು ಮಹಾಯಾಜಕರು ಮತ್ತೆ ಸಾಕ್ಷಿಗಳು ಯೇಸುಕ್ರಿಸ್ತರ ಮೇಲೆ ಒಂದು ಹೊಟ್ಟೆ ಕಿಚ್ಚಿನೋಸ್ಕರ ಈ ರೀತಿ ಒಂದು ಕೆಲಸ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋತಾರೆ. ಆ ಒಂದ್ ಸಮಯದಲ್ಲಿ ಈ ಒಂದು ಪದ್ಧತಿ ಇತ್ತು. ಏನಂತಂದ್ರೆ ಪಸ್ಕದ ಸಮಯದಲ್ಲಿ ಯಾರ ಒಂದು ಸೆರೆಯವನ್ನು ಅವರು ಬಿಡಿಸುತ್ತಿದ್ರು. ಆಗ ಇವರು ಮಹಾಯಾಜಕರು ಮತ್ತು ಶಾಸಕರು ಈ ರೀತಿ ಜನರಿಗೆ ಏನ್ ಹೇಳ್ಕೊಟ್ಟಿದ್ರು ಅಂದ್ರೆ, ಇವರು ಬರಬನನ್ನು ಬಿಡಿಸ್ಕೊಡಿ ಮತ್ತೆ ಯೇಸುಕ್ರಿಸ್ತನನ್ನು ಶಿಲ್ಬೆಗೆ ಹಾಕಿ ಅಂತ ಜನರಿಗೆಲ್ಲ ಹೇಳ್ಕೊಟ್ಟಿದ್ರು. ಆಗ ಪಿಲಾತನು ಕೇಳ್ತಾರೆ, ಯಾರನ್ನ ನಾನು ಬಿಡಿಸ್ಕೊಳ್ಳಿ ಅಂತ ಹೇಳುವಾಗ ಆ ಮಹಾಯಾಜಕರು ಅಂತಾರೆ, ಬರಬನನ್ನು ಬಿಡಿಸ್ಕೊಡ್ರಿ ಅಂತ ಅಂತಾರೆ. ಈ ಬರಬನು ಒಬ್ಬ ಕೊಲೆಗಾತನು ಮತ್ತೆ ಒಂದು ಮೋಸಗಾರನಾಗಿರ್ತಾನೆ, ಅವ್ರನ್ನ ಬಿಡ್ಸ್ಕೊಡಿ ಅಂತ ಅಂತಾರೆ, ಮತ್ತೆ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕಕ್ಕೆ ಅಂತಾರೆ. ಆಗ ಇವನು ಪಿಲಾತರು ಈ ವಿಷಯದಿಂದ ಕೈ ತೊಳ್ಕೊಂಡು ಈ ನಿಮ್ ಆಗ ಯೇಸು ಕ್ರಿಸ್ತರನ್ನು ಅವ್ರ ಕೈಯಲ್ಲಿ ಒಪ್ಪಿಸ್ತಾರೆ. ಆಗ ಅವರು ಇವರು ಮಹಾಯಾಜಕರು ಮತ್ತೆ ಶಾಸ್ತ್ರಿಗಳು ಅನೇಕ ಹಿಂಸೆಗಳನ್ನು ಕೊಟ್ಟು ಆಗ ಯೇಸು ಕ್ರಿಸ್ತರನ್ನು ಗೊಲ್ಗೊಥಾ ಬೆಟ್ಟಕ್ಕೆ ಒಂದು ಶಿಲುಬೆಯನ್ನು ಓಡ್ಸಕ್ಕೆ ಓಡಿಸ್ತಾರೆ. ಆವಾಗ ಆ ಸಮಯದಲ್ಲಿ ಕೊರಿಯನ ಪಟ್ಟಣದ ಸೀಮೋನನು ಅಲ್ಲಿ ಬಂದು ಯೇಸು ಕ್ರಿಸ್ತರ ಒಂದು ಶಿಲ್ಬೆ ಎತ್ಕೊಂಡು ಹೋಗುವಾಗ ಗೊಲ್ಗೊಥಾ ಬೆಟ್ಟಕ್ಕೆ ಎತ್ಕೊಂಡು ಹೋಗುವಾಗ ಸಹಾಯ ಮಾಡ್ತಾರೆ.
ಅದಾದ ಮೇಲೆ ಯೇಸು ಕ್ರಿಸ್ತರು 3 ಗಂಟೆ ಒಂದು ಸಮಯದಲ್ಲಿ ಒಂದು ಪ್ರಾಣ ಬಿಡ್ತಾರೆ. ಆವಾಗ ಅಲ್ಲಿ ಯೇಸು ಕ್ರಿಸ್ತರ ದೇಹವನ್ನು ತಕ್ಕೊಡ್ತಾರೆ. ಅದಾದ ಮೇಲೆ ಮಾರನೇ ದಿನದಲ್ಲಿ ಯೋಸೆಫನ್ ಎಂಬುವನು ಪಿಲಾತನ ಬಳಿಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತರ ಒಂದು ದೇಹವನ್ನು ಕೊಡಕಂತಾರೆ. ಏನಕ್ಕಂದ್ರೆ ಆ ಯೋಸೆಫನಿಗೋಸ್ಕರ ಮಾಡಿಕೊಂಡಿರೋ ಒಂದು ಸಮಾಧಿಯಲ್ಲಿ ಯೇಸು ಕ್ರಿಸ್ತನನ್ನು ಇಕ್ಕಕ್ಕೆ, ಆಗ ಆ ಒಂದು ಯೇಸು ಕ್ರಿಸ್ತರ ದೇಹವನ್ನು ತಗೊಂಡು ಆ ಒಂದು ಸಮಾಧಿ ಒಳಗೆ ಯೇಸು ಕ್ರಿಸ್ತರ ಒಂದು ಮೈ ಮೇಲೆ ಬಿಳಿಯಾದ ವಸ್ತ್ರವನ್ನು ಸುತ್ತಿ ಆ ಸಮಾಧಿ ಒಳಗೆ ಇಕ್ತಾರೆ. 3 ದಿನದ ಆಮೇಲೆ ಸಬ್ಬತ್ ಮುಗಿದ ಮಾರನೇ ಬೆಳಗನೆ ದಿನದಲ್ಲಿ ಮಗ್ದಲದ ಮರಿಯೇಳು ಮತ್ತೆ ಸೆಲೋಮಿಯಳು ಅಲ್ಲಿ ಹೋಗ್ಬಿಟ್ಟು ಯೇಸು ಕ್ರಿಸ್ತರ ಒಂದು ದೇಹಕ್ಕೆ ಸುಗಂಧವಾದ ತೈಲವನ್ನು ಹಚ್ಚಕ್ಕೆ ಹೋಗ್ತಾರೆ. ಆಗ ನೋಡ್ರೆ ಅಲ್ಲಿ ಬಂಡೆ ಒಂದು ಒಂದು ಸಮಾಧಿ ಸಮಾಧಿಗೆ ಬಂಡೆ ಹಾಕಿದ್ರಲ್ಲ, ಆ ಬಂಡೆ ತೆರೆದಿರುತ್ತೆ. ಇದನ್ನು ನೋಡ್ಬಿಟ್ಟು ಅವರು ಗಾಬರಿ ಆಗ್ತಾರೆ. ಆಗ ಒಳಗೆ ನೋಡ್ರೆ ಅಲ್ಲಿ ಯೇಸು ಕ್ರಿಸ್ತ ದೇಹನೇ ಇರಲ್ಲ. ಅಲ್ಲಿ ಒಬ್ಬ ದೂತನು ಬಿಳಿಯಾದ ವಸ್ತ್ರವನ್ನು ಧರಿಸ್ಕೊಂಡು ಬಲಗಡೆಯಲ್ಲಿ ಕೂತಿರ್ತಾರೆ. ಆಮೇಲೆ ಆ ದೂತರು ಹೇಳ್ತಾರೆ, ನೀವು ಹುಡುಕುವಂತ ಯೇಸು ಕ್ರಿಸ್ತರು ಇಲ್ಲಿಲ್ಲ ಅಂತ ಅಂತಾರೆ. ಅವರು ಹೇಳಿದಂತಾನೆ 3 ದಿನ ಆದ್ಮೇಲೆ ಅವರು ಎದ್ದು ಬಂದಿದ್ದಾರೆ, ಈ ವಿಷಯನ ಹೋಗ್ಬಿಟ್ಟು ನೀವು ಶಿಷ್ಯರಿಗೆ ತಿಳಿಸಿ ಅಂತ ಅಂತಾರೆ. ಆಗ ಅವರು ಫುಲ್ಲು ಗಾಬರಿಯಿಂದ ಅಲ್ಲಿಂದ ಹೋಗ್ತಾರೆ. ಆವಾಗ ಮರಿಯರು ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಶಿಷ್ಯರಿಗೆ ಹೇಳುವಾಗ ಆಗ ಶಿಷ್ಯರು ನಂಬದೇ ಇಲ್ಲ. ಅದಾದ್ಮೇಲೆ ಶಿಷ್ಯರು 11 ಜನ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಯೇಸು ಕ್ರಿಸ್ತರು ಅಲ್ಲಿ ಕಾಣಿಸ್ಕೋತಾರೆ. ಆಗ ಅವರು ಶಿಷ್ಯರು ಸರಿ ನಂಬುವುದಿಲ್ಲ. ಅದ ಯಾವಾಗ ಯೇಸು ಕ್ರಿಸ್ತರು ನೋಡಿ ಗದರಿಸಿ ಆಗ ಈ ರೀತಿ ಹೇಳ್ತಾರೆ, ಏನಂತಂದ್ರೆ ನೀವು ಇಡೀ ಎಲ್ಲಾ ಕಡೆ ಹೋಗ್ಬಿಟ್ಟು ದೇವರ ಒಂದು ವಾಕ್ಯವನ್ನು ಸಾರಬೇಕು ಅಂತ ಅಂತಾರೆ. ಆಗ ಅವರು ಅಲ್ಲಿ ಆಕಾಶದಲ್ಲಿ ಆ ಯೇಸು ಕ್ರಿಸ್ತರು ಓಯಲ್ಪಡ್ತಾರೆ. ಆ ಇದೇ ರೀತಿ ಅವರು ಶಿಷ್ಯರು ದೇವರ ವಾಕ್ಯವನ್ನು ಸಾರ್ತಾರೆ. ಅವರು ಒಂದು ಸಾರುವಾಗ ಎಲ್ಲಾ ಸತಿಯೂ ಯೇಸು ಕ್ರಿಸ್ತರು ಅವ್ರ ಜೊತೆ ಇದ್ದು ಅವರ ವಾಕ್ಯದಲ್ಲಿಯೂ ಮತ್ತೆ ಅವರನ್ನು ಬಲಪಡಿಸ್ತಾ ಇರ್ತಾರೆ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಇದು ಶಾಸ್ತ್ರಿಗಳು ಮತ್ತೆ ಮಹಾಜಕ್ಕರು ಏನ್ ಅನ್ಕೊಂಡಿದ್ದಾರಂತೆ, ಯೇಸು ಕ್ರಿಸ್ತನನ್ನು ಒಂದು ಪ್ಲಾನ್ ಮಾಡಿ ಅವ್ರಿಗೆ ಶಿಲುಬೆಗೆ ಹಾಕೊಂಡಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ದೇವರ ಒಂದು ಯೋಜನೆ ನಡೆದಿದೆ. ಇವರು ದೇವರ ಒಂದು ಪ್ಲಾನ್ ಮುಖಾಂತರ ಇವರನ್ನೆಲ್ಲಾನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಯೇಸು ಕ್ರಿಸ್ತರ ವಿಮೋಚನೆ ಕೊಡ್ತಾರೆ. ಈ ವಾಕ್ಯವನ್ನು ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಆಮೇನ್. ನೆಕ್ಸ್ಟ್ ಲಾಸ್ಟ್ ಪ್ರೇಯರನ್ನು ಮಂಜಮ್ಮ ಸರ್ ಮಾಡ್ತಿದ್ದಾರೆ. ಸರ್ ಮಂಜಮ್ಮ ಸರ್ ಮಂಜಮ್ಮ ಸರ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಪ್ಪ. ನಿನ್ನೊಬ್ಬನಿಗೆ ಸಲ್ಲಲಿ ತಂದೆಯಾದ ದೇವರೇ, ಸಂಪ ನಿನ್ನ ಮಕ್ಕಳನ್ನ ಒಟ್ಟುಗೂಡಿಸಿ ತಂದೆಯಾದ ದೇವರೇ, ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಎಲ್ಲರನ್ನ ಕಾಲ ಕಾಪಾಡಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಿನ್ ಕೃಪೆ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಅಪ್ಪ ಇವದ್ದಂತಹ ವಾಕ್ಯ ಲೋಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಿಂದ ಹಿಡಿದು 16ರವರೆಗೂ ತಂದೆಯಾದ ದೇವರೇ, ಅಪ್ಪ ಓದಿ ಅದರ ಪ್ರಕಾರವಾಗಿ ಎಲ್ಲರೂ ಓದಿದಂತ ಬ್ರದರ್ ಸಿಸ್ಟರ್ ಎಲ್ಲರಿಗೂ ತಂದೆಯಾದ ದೇವರೇ, ಅದನ್ನ ಅದರ ಪ್ರಕಾರವಾಗಿ ನಡೆಯುವಂತೆ ನೀ ಸಹಾಯ ಮಾಡಪ್ಪ ತಂದೆಯಾದ ದೇವರೇ. ಅಪ್ಪ ಹೆಚ್ಚಾಗಿ ಹೇರಳವಾಗಿ ಈ ಕಡೆ ಕೇಳಿ ಆ ಕಡೆ ಬಿಡದಂತೆ ಹೃದಯದ ಹಲಗೆ ಮೇಲೆ ಅಪ್ಪ ತಂದೆಯಾದ ದೇವರೇ ಮುದ್ರೆ ಒಡಿಸ್ಕೊಂಡುವಂತೆ ಅದನ್ನ ಕಾಪಾಡುವಂತೆ ನೀನ್ ಸಹಾಯ ಮಾಡೋದಕ್ಕಾಗಿ ನಿಂಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಇನ್ನೂ ಹೆಚ್ಚಾಗಿ ಬರಲಿದಂತ ಮಕ್ಕಳಿಗೆ ಅಪ್ಪ ನಿನ್ ಕೃಪೆ ದಯೆ ಕೊಟ್ಟು ಅವನ್ನ ಹೆಚ್ಚಾಗಿ ಓದುವಂತೆ ಸಹಾಯ ಮಾಡಿ ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಓದಿಸಿದಂತ ಮಗನ್ನು ಸಹ ನಿನ್ನ ಕಷ್ಟದಲ್ಲಿ ಒಪ್ಪಿಸ್ತಾ ಇದ್ದೀನಪ್ಪ. ಇನ್ನು ಹೆಚ್ಚಾಗಿ ಅಪ್ಪ ಓದಿಸುವಂತೆ ಸಹಾಯ ಮಾಡು. ಎಲ್ಲ ಮಕ್ಕಳನ್ನ ಆಶೀರ್ವದಿಸು, ಬಲಪಡಿಸು. ರಕ್ಷಕನ ಒಡೆಯ ನಿಮ್ಮ ಚಕನಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಪ್ಪ ನನ್ನ ತಂದೆ. ಆಮೇನ್. ನಮಸ್ತೆ ಬ್ರದರ್. ನಮಸ್ತೆ ಸಿಸ್ಟರ್. ಆಮೇನ್. ನಮಸ್ತೆ ಸಿಸ್ಟರ್. ನಮಸ್ತೆ ಬ್ರದರ್. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ನಮಸ್ತೆ.